ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಮ್ಮ ಶಾಲೆಯಲ್ಲಿನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಲ್ಲಿ ಮಾತುಗಾರಿಕೆಯ ಕೌಶಲವನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಫ್ರೀ ಟೈಮ್ನಲ್ಲಿ ಒಂದು ಟಾಪಿಕನ್ನು ಕೊಡೋದ್ರ ಮುಖಾಂತರ ಡಿಬೇಟ್ ಕಾಂಪಿಟೇಷನನ್ನು ಆಯೋಜನೆ ಮಾಡಿದ್ದೆ. ಸಮಾಜದಲ್ಲಿ ಒಂದು ಪ್ರಮುಖ ಪಿಡುಗು ಎನಿಸಿಕೊಂಡಂತಹ ಕೆಟ್ಟ ಆಚರಣೆ ವರದಕ್ಷಿಣೆ. ಸಮಾಜದ ಒಂದು ಅಮಾನವೀಯ ಆಚರಣೆಗಳಲ್ಲಿ ಒಂದಾಗಿರುವ ಈ ವರದಕ್ಷಿಣೆ ಪದ್ಧತಿಯು ಎಲ್ಲರಿಗೂ ಚಿರಪರಿಚಿತವಾಗಿರುವಂಥದ್ದು. ಈ ಪದ್ಧತಿಯ ಪರ ಮತ್ತು ವಿರೋಧ, ಅಂದರೆ ವರದಕ್ಷಿಣೆಯನ್ನು ತೆಗೆದುಕೊಳ್ಬೇಕು ಬೇಡವೋ ಅನ್ನುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಕೆಲ ವಿದ್ಯಾರ್ಥಿಗಳು ನಿಜಕ್ಕೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ವರದಕ್ಷಿಣೆ ಅಂದರೆ ವರನಿಗೆ ದಕ್ಷಿಣೆ ಕೊಡದೆ ವರದಕ್ಷಿಣೆ ಅಂತ ಹೇಳ್ತಾರೆ. ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಕಣ್ಣೇ ಹೋಗಿ ಗಂಡನ ಮನೇಲಿ ಇರಬೇಕಾದ್ರೆ ಇಂಥ ವರದಕ್ಷಿಣೆಯನ್ನು ಹುಣ್ಣೆ ತೆಗಬೇಕು. ಹಿಂಗೆ ವರದಕ್ಷಿಣೆ ಅಂತ ಕೇಳಕ್ಕೆ ಬಂದಾಗ ಸ್ವಲ್ಪ ಕಷ್ಟಕ್ಕೆ ತೊಳಿ ಕೊಡೋಕೆ ಅಂದ್ರು, ಅವಳು ಕಷ್ಟಪಟ್ಟು ತನ್ನ ಮಗಳನ್ನ ಕೊಡ್ಬೇಕಪ್ಪ ಅಂತಂದು ಒಂದು ಕಾರ್ ಕೊಡ್ತಾಳೆ ಅಳಿಯಾಗ. ಎಷ್ಟು ಕಷ್ಟ ಆದರೂ ಕೊಡ್ತಾಳೆ. ವರದಕ್ಷಿಣೆ ಇಸ್ಕೊಳೋರು ಎಲ್ಲೋ ಕೆಟ್ಟು ಮನಸ್ಸಿಂದ ಇಸ್ಕೊಳೋದಿಲ್ಲ, ಆದರೆ ಒಬ್ಬರು ಯೂಸ್ ಮಾಡ್ಕೊಂತಾರೆ, ಒಬ್ಬರು ನಾ ಯೂಸ್ ಮಾಡ್ಕೊಳೋದಿಲ್ಲ. ಆದರೆ ಎಲ್ಲರೂ ಹೇಳಿದಾಗ ಎಲ್ಲರೂ ಎಲ್ಲ ಹುಡುಗರು ಕೆಟ್ಟರು ಅಂತಲ್ಲ. ನಾವು ವರದಕ್ಷಿಣೆ ಯಾಕೆ ಇಸ್ಕೋಬೇಕು? ನೀವೇನು ಗಳಿಸ್ರಲ್ಲ, ನಿಮ್ಗೇನು ದುಡಿಯ ಸಾಮರ್ಥ್ಯ ಇಲ್ಲ. ವರದಕ್ಷಿಣೆಗಿರೋ ಅಷ್ಟು ವ್ಯಾಲ್ಯೂ ಪ್ರೀತಿ ಮತ್ತು ಸಂಬಂಧಿಗಳಿಗೆ ಈಗ ಸಾಸಿವೆ ಅಷ್ಟು ಇವಾಗ ಈವಾಗಿನ ಜನರೇಷನ್ ಒಳಗೆ ಕಾಣಕ್ಕೆ ಬರಲ್ಲ. ಕಾನೂನು ಜಾರಿಗೆ ಬಂದೈತಿ ಏನಂತ ವರದಕ್ಷಿಣೆ ಬ್ಯಾರ ಅಂತ ಇರ್ತಾರೆ. ಅವ್ರಿಗೆ ಹೆಂಗೆ ಗೊತ್ತದೆ ವಿದೇಶಿ ಹೋದ ನಿಲೆ ತುಂಬಿಗಡಿ ಹೋಗಂಗಲ್ಲ. ಅದು ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆಯನ್ನು ಮಾಡ್ತಂದ್ರೆ ಶಿಶು ಭ್ರೂಣ ಹತ್ಯೆಯನ್ನು ಮಾಡ್ತಾರೆ. ಶಿಶು ಭ್ರೂಣ ಹತ್ಯೆ ಮಾಡೋದ್ರಿಂದ ಎಷ್ಟು ಹೆಣ್ಮಕ್ಳು ನಮ್ಮ ಜಗತ್ತಿನಲ್ಲಿ ಎಷ್ಟು ಹೆಣ್ಮಕ್ಳು ಕಡಿಮೆ ಆಗಿಬಿಟ್ಟಿದ್ದಾರೆ. ಈಗ ಈಗ ತಂದೆ ಇರಲ್ಲ, ತಾಯಿ ಇರ್ತಾಳೆ, ತಾಯಿ ಹೆಂಗೆ ವರದಕ್ಷಿಣೆ ಕೊಟ್ಟು ಸಾಕ್ಬೇಕು ಅವ್ರನ್ನ. ಇದು ವರದಕ್ಷಿಣೆ ಕೊಡಬಾರ್ದ, ಕೊಡಲೇಬೇಕು. ಯಾಕಂದ್ರೆ ನಮ್ಮ ಅಪ್ಪ 10 ಎಕರೆ ಹೊಲ ಐತಿ, 10 ಎಕರೆ ಹೊಲ ಐತಿ ಅಂದಾಗ ಆರಾಮ ಮತ್ತು ಮಗಳು ಮಾಡಲಂಗ ಮತ್ತೆ ಏನು ಬರೀ ಮಗಳು ಕಷ್ಟ ಮಾಡೋಕ್ಕಾಗತ್ತೆ. ಮಗಳು 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 ಮಾಡ್ತಾರೆ. ಇವ್ರು ಕೇಳ್ಕೊಂಡಷ್ಟು ಪೇರಲ್ಲವ್ರಿಗಾಗಲಿ ಲಿಫ್ಟಿಗಾಗಲಿ ಎಲ್ಲ ನಾ ಪ್ರಸಿದ್ಧ. ನಮ್ಮ ಹಿಂದೆ ಬ್ಯಾಂಕಿಂದ ನೋಡ್ತಿದ್ದೀವಾ, ಇಲ್ಲ ಪ್ರಿಂಟ್ ಮಾಡ್ತಿದ್ವಿ, ಅದು ಒಂದು ಇಲ್ಲ ದುಡ್ಡು ಯಾರು ಕೊಡ್ತಾರೆ, ಅದೇ ವರದಕ್ಷಿಣೆ ಕೊಟ್ಟು ಅದನ್ನು ಇಂಪ್ಲೂ ಇದು ಮಾಡ್ಕೋಬೋದು ನಾವು. ಸ್ನೇಹಿತರೆ, ನೋಡ್ತಿದ್ದೀರಲ್ಲ ನಮ್ಮ ವಿದ್ಯಾರ್ಥಿಗಳು ಮಾತನಾಡಿರೋ ಮಾತುಗಳನ್ನು. ಸೊ ವಿಡಿಯೋ ಸಂಪೂರ್ಣವಾಗಿ ನೋಡೋಕ್ಕೂ ಮುಂಚೆ ಏನಿದು ವರದಕ್ಷಿಣೆ, ಸೊ ಇದ್ರ ಬಗ್ಗೆ ಒಂದಿಷ್ಟು ಅಂಶಗಳನ್ನು ತಿಳ್ಕೊಂಡು ಬರೋ ಪ್ರಯತ್ನ ಮಾಡೋಣ. ವರದಕ್ಷಿಣೆ ನಮ್ಮ ಸಮಾಜದಲ್ಲಿ ವಿವಾಹದ ಸಮಯದಲ್ಲಿ ಅನುಸರಿಸುತ್ತಿರುವ ಒಂದು ಪದ್ಧತಿ. ಮದುವೆ ಅನ್ನೋದು ಎರಡು ಮನಸ್ಸುಗಳ ನಡುವಿನ ಸುಮಧುರವಾದ ಸಂಬಂಧ, ಆದರೆ ವರದಕ್ಷಿಣೆ ದೇಶದ ಬಹುದೊಡ್ಡ ಅನಿಷ್ಟ ಪದ್ಧತಿಯಾಗಿದೆ. ಈ ಪದ್ಧತಿ ಇಂದು ನಿನ್ನೆ ಮೊನ್ನೆಯದಲ್ಲ, ಇದೊಂದು ಪ್ರಾಚೀನ ಆಚರಣೆ, ಅಂದರೆ ರಾಮಾಯಣ ಮಹಾಭಾರತ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಭಾರತದಲ್ಲಿ ವಿವಾಹ ಪದ್ಧತಿಯನ್ನು ಎರಡು ರೀತಿಯಲ್ಲಿ ಗುರುತಿಸಬಹುದು, ಒಂದು ವರದಕ್ಷಿಣೆ, ಇನ್ನೊಂದು ವಧುದಕ್ಷಿಣೆ. ವಿವಾಹದ ಸಮಯದಲ್ಲಿ ವಧುವಿನ ಕಡೆಯವರು ವರನಿಗೆ ಕೊಡುವ ಹಣ, ಒಡವೆ, ಭೂಮಿ, ಇತರೆ ಆಸ್ತಿಗಳನ್ನು ವರದಕ್ಷಿಣೆ ಅಂತೇಳಿ ಕರೀತಾರೆ. ಅದೇ ರೀತಿ ವರನ ಕಡೆಯವರು ವಧುವಿಗೆ ಈ ರೀತಿ ಹಣ, ಒಡವೆ ಏನಾದರೂ ಕೊಟ್ಟರೆ ಅದನ್ನು ವಧುದಕ್ಷಿಣೆ ಅಂತೇಳಿ ಕರೀತಾರೆ. ಈ ರೀತಿ ಪದ್ಧತಿಯು ಕೂಡ ಭಾರತದ ಕೆಲವೊಂದು ಕಡೆ ಇದೆ. ಆದರೆ ಸಮಾಜದಲ್ಲಿ ವರದಕ್ಷಿಣೆ ಪದ್ಧತಿಯು ಹೆಚ್ಚಾಗಿದ್ದು, ಒಂದು ಕಡೆ ಇದು ಸಾಮಾನ್ಯ ರೀತಿಯಲ್ಲಿದ್ದರೆ ಇನ್ನೊಂದು ಕಡೆ ಇದು ಅನೇಕ ದುಷ್ಕೃತ್ಯಗಳಿಗೆ ಕಾರಣವಾಗ್ತಿರೋದನ್ನು ಕಾಣಬಹುದು. ಇಲ್ಲಿ ವರನ ಕಡೆಯಿಂದ ಬೇಡಿಕೆಗಳು ಜಾಸ್ತಿಯಾಗಿ ವಧುವಿನ ಕುಟುಂಬಕ್ಕೆ ಹೊರೆ ಹೆಚ್ಚಾಗುವ ಮೂಲಕ ಸಂಬಂಧಗಳ ನಡುವೆ ವೈಮನಸ್ಸುಗಳು ಸೃಷ್ಟಿಯಾಗ್ತಿವೆ. ಹಿಂದಿನ ಕಾಲದಲ್ಲಿ ಮದುವೆಯ ನಂತರ ಮಹಿಳೆಯು ತನ್ನ ಗಂಡನ ಮನೆಗೆ ಹೋಗುವ ಸಂದರ್ಭದಲ್ಲಿ ಹಣ, ಒಡವೆ, ಆಸ್ತಿಯನ್ನು ಪ್ರೀತಿಯಿಂದ ಕೊಡ್ತಾಯಿದ್ರು. ಆದರೆ ಇದೇ ಅಭ್ಯಾಸ ಇಂದು ಬಹುದೊಡ್ಡ ಸಮಸ್ಯೆಯಾಗಿ ಶಾಪವಾಗಿ ಪರಿಣಮಿಸಿದೆ. ಇವತ್ತಿನ ದಿನಗಳಲ್ಲಿ ಸಾಮಾನ್ಯ ಜನರು ಸಹ ವರದಕ್ಷಿಣೆ ಕೊಟ್ಟು ಮದುವೆ ಮಾಡ್ತಿದ್ದಾರೆ. ತಂದೆಯು ತನ್ನ ಮಗಳ ಮದುವೆಗಾಗಿ ಕಷ್ಟಪಟ್ಟು ದುಡ್ಡು ಕೂಡಿಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಕೆಲವೊಮ್ಮೆ ಸಾಲ ಮಾಡಿಯೂ ಕೂಡ ವರದಕ್ಷಿಣೆ ನೀಡ್ತಾ ಇರೋದನ್ನು ಕಾಣಬಹುದು. ಸೊ ಇದರಿಂದ ಇವತ್ತಿನ ದಿನಗಳಲ್ಲಿ ಮದುವೆ ಅನ್ನೋದು ಒಂದು ವ್ಯವಹಾರದ ರೀತಿಯಲ್ಲಿ ಬದಲಾವಣೆಯಾಗಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ಕಡೆ ವರದಕ್ಷಿಣೆ ತರದೇ ಹೋದರೆ ಅವರನ್ನು ಚಿತ್ರಹಿಂಸೆ ಕೊಟ್ಟಿರುವ ಘಟನೆಗಳು, ಅಲ್ಲದೆ ಇದನ್ನು ಸಹಿಸಿಕೊಳ್ಳದ ಎಷ್ಟೋ ಮೃದು ಸ್ವಭಾವದ ಹೆಣ್ಣು ಮಕ್ಕಳ ಆತ್ಮಹತ್ಯೆಯಂತಹ ಪ್ರಕರಣಗಳು ಕೂಡ ಸಮಾಜದಲ್ಲಿ ನಡೆದಿದ್ದಾವೆ. ಅಷ್ಟೇ ಅಲ್ಲ, ಈ ವರದಕ್ಷಿಣೆ ಕಾರಣದಿಂದ ಹೆಣ್ಣು ಮಕ್ಕಳ ಶಿಶು ಹತ್ಯೆ, ತಾಯಿಯ ಗರ್ಭದಲ್ಲಿರುವಾಗಲೇ ಲಿಂಗ ಪತ್ತೆ ಮಾಡುವ ಮೂಲಕ ಭ್ರೂಣ ಹತ್ಯೆಯಂತಹ ಅಮಾನವೀಯ ಘಟನೆಗಳು ಕೂಡ ಸಮಾಜದಲ್ಲಿ ನಡೆದಿದ್ದಾವೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಭಾರತ ಸರ್ಕಾರ ವರದಕ್ಷಿಣೆ ಒಂದು ಸಾಮಾಜಿಕ ಪಿಡುಗು ಎಂದು ಪರಿಗಣಿಸಿ 1961 ವರದಕ್ಷಿಣೆ ನಿಷೇಧ ಕಾಯಿದೆಯನ್ನು ಜಾರಿಗೆ ತಂದಿತು. ಅಷ್ಟೇ ಅಲ್ಲದೆ 1986 ಇದನ್ನು ತಿದ್ದುಪಡಿ ಮಾಡುವ ಮೂಲಕ ಈ ಕಾನೂನನ್ನು ಇನ್ನಷ್ಟು ಕಠಿಣಗೊಳಿಸಲಾಯಿತು. ವರದಕ್ಷಿಣೆ ನಿಷೇಧ ಕಾಯಿದೆ ಅಸ್ತಿತ್ವದಲ್ಲಿದ್ದರೂ ಮತ್ತು ವರದಕ್ಷಿಣೆಯನ್ನು ಕೊಡುವವರು ಮತ್ತು ತೆಗೆದುಕೊಳ್ಳುವವರು ಇಬ್ಬರೂ ಕಾನೂನಿನ ದೃಷ್ಟಿಯಿಂದ ಅಪರಾಧಿಗಳೆಂದು ಪರಿಗಣಿಸಿದ್ರೂ ಸಹ ಸಮಾಜದಲ್ಲಿ ಈ ಒಂದು ವರದಕ್ಷಿಣೆ ವಿಚಾರವಾಗಿ ಶೋಷಣೆ ನಿರಂತರವಾಗಿ ಮುಂದುವರಿತಾನೇ ಇದೆ. ಸೊ ಬನ್ನಿ, ಸಮಾಜದಲ್ಲಿನ ಈ ಒಂದು ಅಮಾನವೀಯವಾದ ಆಚರಣೆಯ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಯಾವ ರೀತಿ ಮಾತನಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಬರೋಣ. ಇದ್ದೇನೆ ನಾನು ಮಾತನಾಡುವುದು ವರದಕ್ಷಿಣೆ ವಿರೋಧ. ವರದಕ್ಷಿಣೆ ಎಂದರೆ ಒಂದು ಗಂಡು ಮತ್ತು ಹೆಣ್ಣು ಮದುವೆ ಸಮಯದಲ್ಲಿ ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರಿಗೆ ದುಡ್ಡಾಗಿರ್ಬೋದು, ಬಂಗಾರ ಆಗಿರ್ಬೋದು, ಆಸ್ತಿಯಾಗಿರ್ಬೋದು, ಏನಾದರೂ ಕೊಟ್ಟರೆ ಅದು ವರದಕ್ಷಿಣೆ ಅಂತ ಅನ್ಕೊತೀವಿ. 1961 ವರದಕ್ಷಿಣೆ ಕೊಡಬಾರ್ದು ಅಂತಂದು ರೂಲ್ಸ್ ಆಯ್ತು, ಬಟ್ ಆ ರೂಲ್ಸ್ ಯಾರೂ ಫಾಲೋ ಮಾಡಲ್ಲ. ಆವಾಗಿನ ಕಾಲದಲ್ಲಿ ಅತ್ತೆ ಮತ್ತು ಮಾವ ತನ್ನ ಅಳಿಯನಿಗೆ ಪ್ರೀತಿಯಿಂದ ವರದಕ್ಷಿಣೆ ಕೊಡ್ತಿದ್ರು. ಅದು ಬೆಳೀತಾ ಬೆಳೀತಾ ಇವಾಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲದೆ ಮದುವೆನ ಮಾಡ್ಕೊಳಲ್ಲ. ನಾವು ಎಲ್ಲ ಕಡೆನೂ ನೋಡ್ತಿರ್ತೀವಿ, ನ್ಯೂಸಲ್ಲಿ ನೋಡ್ತಿರ್ತೀವಿ, ನ್ಯೂಸ್ ಪೇಪರಲ್ಲಿ ನೋಡ್ತಿರ್ತೀವಿ, ಟಿವಿಯಲ್ಲಿ ನೋಡ್ತಿರ್ತೀವಿ, ವರದಕ್ಷಿಣೆ ಸಂಬಂಧ ಆತ್ಮಹತ್ಯೆ ಮಾಡಿಕೊಂಡ ತಂದೆ ತಾಯಿ, ವರದಕ್ಷಿಣೆ ಸಂಬಂಧ ಆತ್ಮಹತ್ಯೆ ಮಾಡಿಕೊಂಡ ಮಗಳು,
ಈ ಥರ ಎಲ್ಲ ನ್ಯೂಸ್ ಎಲ್ಲ ಮಾಮೂಲಿ ಆಗ್ಬಿಟ್ಟತಿ. ಈ ಥರದ್ದೆಲ್ಲ ನಾವು ತಡಿಬೇಕು ಅಂತ ಅನ್ಕೊತೀನಿ. ಇವಾಗ ಹೆಂಗೆ ಅನ್ಗೈತಂದ್ರೆ ವರದಕ್ಷಿಣೆಗಿರೋಷ್ಟು ವ್ಯಾಲ್ಯೂ ಪ್ರೀತಿ ಮತ್ತು ಸಂಬಂಧಗಳಿಗಿಲ್ಲ ಅಂತ ಅನ್ಕೊತೀರಿ. ಫಾರ್ ಎಕ್ಸಾಂಪಲ್, ನಮ್ಮ ಮನೆ ಪಕ್ಕ ಹೆಣ್ಣು ನೋಡೋಕ್ಕಂತ ಬಂದಿದ್ರು, ಅವರು ಗಂಡಿಗೂ ಇಷ್ಟ ಆಗಿತ್ತು ಹೆಣ್ಣಿಗೂ ಇಷ್ಟ ಆಗಿತ್ತು ಮದುವೆ. ಬಟ್ ವರದಕ್ಷಿಣೆ ಭಾಳ ಕೇಳಿದ್ದಕ್ಕೆ ಅವರು ಹೆಣ್ಣಿನ ಕಡೆಯವರು ಕಮ್ಮಿ ಮಾಡಿರಿ ಅಂತ ಹೇಳಿದರು. ಬಟ್ ಅವರು ಏನೇನೋ ಜಗಳ ಮಾಡ್ಕೊಂಡೆಲ್ಲ ಇಲ್ಲ ಈ ಮದುವೆನ ಬೇಡ ಅಂತಂದು ಹೇಳೋಗ್ಬಿಟ್ರು. ವರದಕ್ಷಿಣೆಗಿರೋಷ್ಟು ವ್ಯಾಲ್ಯೂ ಪ್ರೀತಿ ಮತ್ತು ಸಂಬಂಧಿಗಳಿಗೆ ಈಗ ಸಾಸಿವೆ ಅಷ್ಟು ಇವಾಗಿನ ಜನ್ರೇಷನ್ ಒಳಗೆ ಕಾಣಕ್ಕೆ ಬರಲ್ಲ. ನಮ್ಮ ಜಗತ್ತಿನಲ್ಲಿ ಗಂಡ್ಮಕ್ಳಿಗೆ ಎಷ್ಟು ಬದುಕೋ ಹಕ್ಕು ಐತೆ ಅಷ್ಟು ಹೆಣ್ಮಕ್ಳಿಗೂ ಐತಿ. ಬಟ್ ಈ ವರದಕ್ಷಿಣೆ ಅನ್ನೋದು ಬಂದರೆ ಅವ್ರನ್ನ ಭಾಳ ಹೊಡೆಯೋದು, ವರದಕ್ಷಿಣೆ ಸಂಬಂಧ ಆತ್ಮಹತ್ಯೆ ಮಾಡ್ಕೊಳೋದು ಭಾಳ ಕೀಳಾಗ್ಬಿಟ್ಟಾರ ಹೆಣ್ಮಕ್ಳು. ಹಾಂ, ಇವಾಗ ನಾವು ವರದಕ್ಷಿಣೆ ಕೊಡ್ತೇವೆ, ವರದಕ್ಷಿಣೆ ಕೊಟ್ಟಾದ್ಮೇಲೆ ಗಂಡನ ಮನೇಲೇನು ರಾಣಿ ಥರನೇ ಇರ್ತೇವೆ? ಇಲ್ಲ, ಅದೇ ಪಾತ್ರೆ ತೊಳಿಬೇಕು, ಅದೇ ಬಟ್ಟೆ ಶೆಳ್ಬೇಕು, ಅದನ್ನೆಲ್ಲ ನಾವೇ ಮಾಡಬೇಕು. ಮತ್ತು ಇನ್ನೊಂದು ಆ ಥರ ಗಂಡನ ಮನೆಗೆ ಹೋದ್ಮೇಲೆ ಅವರೇ ನಿಮ್ಗೆ ಸಾಕೋದು, ಅವರೇ ನಿಮಗೆ ಊಟಕ್ಕೆ ಹಾಕೋದು ಅಂತ ಅವರೆಲ್ಲ ನಮ್ಮನ್ನು ಸಾಕ್ತಾರೆ. ನಾವು ಅವ್ರನ್ನ ಸಾಕಿದ್ರೆ ಸಾಕಾಗಿರ್ತೈತಿ, ನಾವು ಅಡುಗೆ ಮಾಡ್ತೇವೆ, ನಾವು ಬಡಿಸ್ತೇವೆ, ಅದ್ರಾಗ ಏನೈತಿ? ಎಲ್ಲ ನಾವೇ ಮಾಡ್ತೇವೆ. ನೆಕ್ಸ್ಟು ಅತ್ತೆ ಮತ್ತು ಮಾವ ತನ್ನ ಅಳಿಯನಿಗೆ ಪ್ರೀತಿಯಿಂದ ವರದಕ್ಷಿಣೆ ಕೊಡ್ತಾರೆ, ಇದನ್ನು ಒಪ್ಕೊಂತೇವೆ. ಬಟ್ ಅತ್ತೆ ಮತ್ತು ಮಾವ ಪ್ರೀತಿಯಿಂದ ಸೊಸೆಗೂ ವರದಕ್ಷಿಣೆ ಕೊಡ್ಬೋದಲ್ಲ? ಈ ಥರನೂ ಮಾಡ್ಬೇಕಲ್ಲ. ಒಬ್ರಿಗೊಂದು ನ್ಯಾಯ ಒಬ್ರಿಗೊಂದು ನ್ಯಾಯ ಮಾಡಬಾರ್ದು. ಆ್ಯಕ್ಚುಲಿ ಇಬ್ಬರಿಗೂ ಒಂದೇ ನ್ಯಾಯ ಕೊಟ್ಟರೆ ಇಬ್ಬರಿಗೂ ವರದಕ್ಷಿಣೆ ಕೊಡ್ಬೇಕು, ಇಲ್ಲ ಇಬ್ಬರಿಗೂ ವರದಕ್ಷಿಣೆ ಬೇಡ. ಇವಾಗ ಒಂದು ತಾಯಿ ತನ್ನ ಮಗನ ಮದುವೆಗೆ ವರದಕ್ಷಿಣೆ ಕೇಳಾಕತ್ತಾಳಂದ್ರೆ ಆ ತಾಯಿ ಸ್ವಲ್ಪ ಯೋಚನೆ ಮಾಡಬೇಕು, ನಾನು ವರದಕ್ಷಿಣೆ ಕೊಟ್ಟು ಬಂದವಳೆ, ಇದರ ಕಷ್ಟ ಏನು, ಹೆಣ್ಮಕ್ಳ ಕಷ್ಟ ಏನು, ಬಡವ್ರ ಕಷ್ಟ ಏನು, ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಈ ಜಗತ್ತೊಳಗೆ ಶ್ರೀಮಂತರು ಇರ್ತಾರೆ, ಬಡವ್ರು ಇರ್ತಾರೆ, ಅವ್ರ ಕಷ್ಟನೆಲ್ಲ ಅರ್ಥ ಮಾಡ್ಕೋಬೇಕು. ಶ್ರೀಮಂತರೇನು, ಶ್ರೀಮಂತರು ಇರ್ತಾರೆ, ಎಲ್ಲ ದುಡ್ಡು ಕೊಟ್ಟು ಎಲ್ಲ ಅದ್ದೂರಿಯಾಗಿ ಮದುವೆ ಮಾಡಿ ಕಳಿಸ್ತಾರೆ. ಮತ್ತು ಬಡವರು ಅದನ್ನು ಅರ್ಥ ಮಾಡ್ಕೋಬೇಕು, ಆತ್ಮಹತ್ಯೆ ಮಾಡ್ಕೊಳೋದು ಇದನ್ನೆಲ್ಲ ತಡಿಬೇಕಂತ ಅನ್ಕೊತೀನಿ. ನನ್ನ ಹೆಸರು ರಕ್ಷಿತಾ, ನಾನು ಮಾತನಾಡುತ್ತಿರುವುದು ವರದಕ್ಷಿಣೆ ಪರ. ಇವಾಗ ವರದಕ್ಷಿಣೆ ಕೊಡಬೇಕು, ಯಾಕಂದರೆ ಒಬ್ಬ ಗಂಡ್ಮಗ ಇದ್ದ ಅಂದರೆ ಅವನ್ನ ಒಬ್ಬಳನ್ನ ಮದುವೆ ಆಗಿರ್ತಾನೆ, ಅವಳವ್ರನ್ನ ಮದುವೆ ಆಗಿರೋದ್ರಿಂದ ಹಿಡಿದು ಅವಳು ಸಾಯೋವರೆಗೂ ಅವಳನ್ನ ನೋಡ್ಕೋಬೇಕು. ಅವ್ರ ಮನೆಯಲ್ಲೂ ಸಾಕಷ್ಟು ಕಷ್ಟ ಅನ್ನೋದು ಇರುತ್ತೆ. ಒಬ್ಬ ತಂದೆ ತಾಯಿ ಅವಳು ಹುಟ್ಟಿದಾಗಿಂದ ಅವಳು ಮದುವೆಯಾಗಿ ಹೋಗೋರ್ಗೂ ಮಾತ್ರ ಸಾಕ್ಬೋದು, ಗಾದೆ ಮಾತೆ ಇದೆ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅಂತೇಳಿ. ಸೊ ಹಾಗಾಗಿ ಒಂದು ಹೆಣ್ಮಗಳನ್ನ ಒಬ್ಬನ ಮದುವೆ ಮಾಡಿಕೊಡ್ಬೇಕು, ವರದಕ್ಷಿಣೆ ಕೊಡಬೇಕು. ಆದರೆ ಅವನು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು, ನಾನು ಅವ್ಳನ್ನ ಹೆಂಗೆ ಸಾಕಬೇಕು, ಹೆಂಗೆ ಇಟ್ಕೋಬೇಕು ಅನ್ನೋದನ್ನು ಯುಟಿಲೈಸ್ ಅವ್ನ ಮೈಂಡಲ್ಲಿ ಇರಬೇಕು. ನಾನು ವರದಕ್ಷಿಣೆ ತೊಗೊಂಡಿದ್ದೀನಿ, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಯಾವುದೇ ಥರ ಅವ್ಳು ತೊಂದರೆ ಬರಬಾರ್ದು ಆ ಥರ ನೋಡ್ಕೋಬೇಕು. ಯಾವುದೇ ಒಂದು ಹೆಣ್ಮಗಳಾದರೂ ಆ ಕಷ್ಟನ ಅರ್ಥ ಮಾಡ್ಕೋಬೇಕು, ಏ ನನ್ನ ಮದುವೆಯಾಗಿ ಹೋದಾಗಿಂದ ನಾನು ಸಾಯೋವರೆಗೂ ನನ್ನ ನೋಡ್ಕೋಬೇಕು, ನಾವು ಅವ್ರಿಗೆ ವರದಕ್ಷಿಣೆನ ಕೊಡಬೇಕು ಅನ್ನೋ ಒಂದು ಮನೋಭಾವನೆ ಗರ್ಲ್ಸಲ್ಲೂ ಕೂಡ ಇರಬೇಕು. ನಾನು ಅವ್ರ ಹತ್ರ ವರದಕ್ಷಿಣೆ ಇಸ್ಕೊಂಡೆ ಅಂದರೆ ಅದನ್ನು ನಾನು ಯೂಸ್ ಮಾಡ್ಕೋಬೇಕು ಅನ್ನೋ ಮನೋಭಾವನೆ ಬಾಯ್ಸಲ್ಲೂ ಕೂಡ ಇರಬೇಕು. ವರದಕ್ಷಿಣೆ ಕೇಳಿದ್ರು ಕೂಡ ಅದನ್ನು ಸ್ವಲ್ಪ ಲಿಮಿಟಲ್ಲಿ ಕೇಳಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಕೇಳಿದ್ರೆ ಅಂದರೆ ಅವ್ರು ಬಡವ್ರು ಇರ್ತಾರೆ, ಕೆಲವೊಬ್ರಿಗೆ ಕೊಡೋಕ್ಕಾಗುತ್ತೆ, ಕೆಲವೊಬ್ರಿಗೆ ಕೊಡೋಕ್ಕಾಗಲ್ಲ. ನಂದೊಂದು ಅಭಿಪ್ರಾಯ ಅಷ್ಟೆ. ವರದಕ್ಷಿಣೆ, ವರದಕ್ಷಿಣೆ ಅಂದರೆ ವರನಿಗೆ ದಕ್ಷಿಣೆ ಕೊಡೋದೇ ವರದಕ್ಷಿಣೆ ಅಂತ ಹೇಳ್ತಾರೆ. ಇದೊಂದು ಸಾಂಪ್ರದಾಯಿಕದಿಂದ ಬಂದಿದ್ದು. ಯಾಕೆ ನಾವು ವರದಕ್ಷಿಣೆ ಇಸ್ಕೋಬೇಕಂದ್ರೆ ಆ ವರದಕ್ಷಿಣೆ ಇಸ್ಕೊಂಡಿದ್ದು ನಾವು ಮುಂದೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಮದುವೆ ಮಾಡಿರ್ತೀವಿ ಅದನ್ನ ಇಬ್ಬರು ಒಂದಪಡಿ ಹಾಕಿದ್ರೆ ಗಾಟಾಗುತ್ತೆ. ಏನಂದ್ರೆ ಆ ವರದಕ್ಷಿಣೆ ಕೊಟ್ಟರೆ ಅಂದ್ರೆ ನಾವು ಬೇರೆಯಿಂದ ಯುಟಿಲೈಸ್ ಮಾಡ್ಬೋದು. ವರದಕ್ಷಿಣೆ ಇಸ್ಕೊಂಡ್ರೆ ಅದನ್ನ ಕುಡಿದು ತಿಂದು ಹಾಳು ಮಾಡಿದ್ರೆ ಉಪಯೋಗ ಆಗಲ್ಲ. ಅದರಿಂದ ನಾವು ಬೇರೆ ಆಕ್ಟಿವಿಟಿ ಮಾಡ್ಬೇಕು. ಮತ್ತು ಈಗ ನಾವು ಮದುವೆ ಮಾಡೋಕ್ಕರ ಸಾಲ ಮಾಡಿರ್ತೀವಿ, ಸಾಲ ಮಾಡಿರ್ತೀವಿ, ಅದನ್ನು ತೀರಿಸ್ಬೇಕಲ್ಲ. ಅಂದರೆ ವರದಕ್ಷಿಣೆ ಕೊಟ್ಟರೆ ಮತ್ತೆ ತಿರ್ಸ್ಲೂಬೋದು. ಅದಕ್ಕೆ ಮತ್ತೆ ಹೆಲ್ಪಾಕೈತಿ. ವರದಕ್ಷಿಣೆ ಇತ್ತು ಅಂದ್ರೆ ಅವ್ರು ಸಾಕಾಗ ಎದುರಾಗುವುದು, ಮತ್ತು ಮುಂದೆ ಎಲ್ಲ ಮಕ್ಕಳು ಮರಿ ಬಿಡ್ತಾವೆ. ಅದಕ್ಕೆ ವರದಕ್ಷಿಣೆ ಬೇಕು. ನನ್ನ ಹೆಸರು ದೀಕ್ಷಾ, ನಾನು ವರದಕ್ಷಿಣೆ ವಿರೋಧವಾಗಿ ಮಾತಾಡುತ್ತಿದ್ದೇನೆ. ವರ ಎಂದರೆ ಮದುವೆ ಮಾಡ್ಕೊಳ್ಳೋ ಹುಡುಗ, ದಕ್ಷಿಣೆ ಅಂದರೆ ಉಡುಗೊರೆ, ಅದು ವರದಕ್ಷಿಣೆ. ಆವಾಗಿನ ಕಾಲದಾಗೆಲ್ಲ ಪ್ರೀತಿಯಿಂದ ಎಲ್ಲರೂ ವರದಕ್ಷಿಣೆ ಕೊಡ್ತಿದ್ರು. ಆದರೆ ಈಗಿನ ಕಾಲದಾಗೆಲ್ಲ ವ್ಯವಹಾರ ಆಗಿಬಿಟ್ಟಿದೆ ವರದಕ್ಷಿಣೆದು, ಎಲ್ಲ ಫ್ಯಾಷನ್ ಅಂತಾರೆ. ಈಗ ವರದಕ್ಷಿಣೆ ಕೊಡಬೇಕು ಅಂದರೆ ಎಲ್ಲ ಫ್ಯಾಷನಿಗೆ ಅಷ್ಟು ಕೊಡಬೇಕು ಅಂತ ಹೇಳ್ತಾರೆ. 1961 ಈಗ ನಿಷೇಧ ಕಾಯ್ದೆ ಅಂತ ಬಂದರೂ ಎಲ್ಲರೂ ಈಗ ವರದಕ್ಷಿಣೆ ಕೊಡ್ತಾರೆ. ಎಷ್ಟೋ ಹೆಣ್ಮಕ್ಳು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರೆ ಶಿಶು ಭ್ರೂಣ ಹತ್ಯೆಯನ್ನು ಮಾಡ್ತಾರೆ. ಶಿಶು ಭ್ರೂಣ ಹತ್ಯೆ ಮಾಡೋದ್ರಿಂದ ಜಗತ್ತಿನಲ್ಲಿ ಎಷ್ಟೋ ಹೆಣ್ಮಕ್ಳು ಕಡಿಮೆ ಆಗಿಬಿಟ್ಟಿದ್ದಾರೆ. ಈಗ 2011 ಜನಗಣತಿ ಪ್ರಕಾರ ಕೇರಳ ಮತ್ತು ಪಾಂಡಿಚೇರಿಯೊಳಗೆ ಅಷ್ಟೇ ಮಹಿಳೆಯರು ಜಾಸ್ತಿ ಇದ್ದಾರೆ. ಆದರೆ ಈಗ ಎಲ್ಲ ಹೆಣ್ಮಕ್ಳೆಲ್ಲ ಕಡಿಮೆ ಆಗಿಬಿಟ್ಟಿದ್ದಾರೆ. ಹೆಣ್ಮಕ್ಳು ಕಡಿಮೆ ಆದರೆ ಎಲ್ಲ ಗಂಡ್ಮಕ್ಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ನನ್ನ ಪ್ರಕಾರ ಶಿಶು ಭ್ರೂಣ ಹತ್ಯೆ ಮಾಡಬಾರ್ದು ಅಂತ. ಆದರೂ ರಹಸ್ಯವಾಗಿ ಎಲ್ಲರೂ ಶಿಶು ಭ್ರೂಣ ಹತ್ಯೆಯನ್ನು ಮಾಡ್ತಾರೆ. ಒಂದ್ಸತಿ ಒಬ್ಬ ವ್ಯಕ್ತಿ ಅವ್ರ ಹೆಂಡತಿನ ಕರ್ಕೊಂಡು ಶಿಶು ಭ್ರೂಣ ಹತ್ಯೆ ಮಾಡಿಸ್ಕೊಂಬ್ರೆ ಕರ್ಕೊಂಡು ಹೋದಾಗ ಅವರು ಡಾಕ್ಟ್ರು ಶಿಶು ಭ್ರೂಣ ಹತ್ಯೆ ಮಾಡಿ ಶಿಶು ಭ್ರೂಣ ಹತ್ಯೆ ಆದಮೇಲೆ ನನ್ನ ಮೇಲೆ ನನಗೆ ಕೇಸ್ ಬರ್ತೈತೆ ಅಂತ ಹೇಳಿ ಅವರ ಆತ್ಮಹತ್ಯೆಯನ್ನು ಮಾಡ್ಕೊಂತಾರೆ. ನನ್ನ ಪ್ರಕಾರ ಶಿಶು ಭ್ರೂಣ ಹತ್ಯೆ ಮತ್ತು ಆತ್ಮಹತ್ಯೆ ಹೆಣ್ಮಕ್ಳು ಭಾಳ ಮಾಡ್ಕೊಂಡ್ರಿಂದ ಇದನ್ನು ಭಾಳ ಕಡಿಮೆ ಆಗಬೇಕು ಅಂತ ಹೇಳ್ತೀನಿ. ನನ್ನ ಹೆಸರು ಮದನ್. ಈಗ ಎಲ್ಲರೂ ಹೇಳಿದರು ವರದಕ್ಷಿಣೆ ಇಸ್ಕೊಂಡ್ರೆ ಈಗ ಜಗಳ ಆಗುತ್ತೆ, ಹಂಗಾಗುತ್ತೆ, ಮನೇಲಿ ಜಗಳ ಎಲ್ಲ. ಈಗ ಡಿವೋರ್ಸ್ ಕೇಸು ಆಗಿದ್ದೇವೆ. ಅಂದರೆ ಒಬ್ಬೊಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬೊಬ್ಬರು ಕೆಟ್ಟವ್ರು ಇರ್ತಾರೆ. ಈಗ ವರದಕ್ಷಿಣೆ ಇಸ್ಕೋಬೇಕು ಅಂದರೆ ಒಂದು ಒಳ್ಳೆ ಮನಸ್ಸು ಇರಬೇಕು. ಆದರೆ ವರದಕ್ಷಿಣೆ ಇಸ್ಕೊಳೋರು ಎಲ್ಲೋ ಕೆಟ್ಟ ಮನಸ್ಸಿಂದ ಇಸ್ಕೊಳೋದಿಲ್ಲ. ಆದರೆ ಒಬ್ಬೊಬ್ಬರು ಯೂಸ್ ಮಾಡ್ಕೊತಾರೆ, ಒಬ್ಬೊಬ್ಬರು ನಾ ಯೂಸ್ ಮಾಡ್ಕೊಳೋದಿಲ್ಲ. ಆದರೆ ಎಲ್ಲರೂ ಹೇಳಿದಾಗೆ ಎಲ್ಲರೂ ಎಲ್ಲ ಹುಡುಗರು ಕೆಟ್ಟವ್ರು ಅಂತ ಅಲ್ಲ. ಆದರೆ ಒಬ್ಬೊಬ್ಬರು ಮನಸ್ಸು ಪರವಾಗಿ ಅವ್ರವ್ರು ಮಾತಾಡ್ತಾರೆ ಅಷ್ಟೇ. ಆದರೆ ಎಲ್ಲ ಹುಡುಗರ ಮನಸ್ಸು ಒಳ್ಳೆ ಚೆನ್ನಾಗಿರುತ್ತೆ. ಆದರೆ ಅವರು ಜೀವನದಲ್ಲಿ ಒಂದು ಬದಲಾವಣೆಗೋಸ್ಕರ ಇಸ್ಕೊಂಡಿರ್ತಾರೆ ಹೊರತು ಅವರೊಂದು ಕುಡಿಯೋದಕ್ಕಾಗಲಿ ಹಾಳು ಮಾಡೋದಕ್ಕಾಗಲಿ ಇಸ್ಕೊಂಡಿರೋದಿಲ್ಲ. ಆದರೆ ಎಲ್ಲರೂ ಮನೇಲಿ ನಮ್ಮ ಅಪ್ಪಾಜಿ ಕಷ್ಟ ಇತ್ತು, ಅವ್ರು ಗಂಡಿನ ಮನೆ ಕೊಟ್ಟರೆ ನಮ್ಮ ಹೆಣ್ಣಿನ ಮನೆ ಹಾಳು
ನನ್ನ ಹೆಸರು ಸುಹಾನ. ನಾನು ಮಾತಾಡುವುದು ವರದಕ್ಷಿಣೆಯ ವಿರೋಧ. ವರದಕ್ಷಿಣೆ ಯಾಕೆ ತೊಗೋಬೇಕು, ವರದಕ್ಷಿಣೆ ತೊಗೊಂಡಿದ್ರಿಂದ ಯುಟಿಲೈಸ್ ಐತಿ ಅಂತ ಎಲ್ಲರೂ ಸ್ವಲ್ಪ ಜನ ಮಾತಾಡಿದ್ರಿ. ವರದಕ್ಷಿಣೆ ತೊಗೊಂಡು ಯುಟಿಲೈಸ್ ಮಾಡ್ತೀರಾ ಅನ್ನೋದೊಂದು ಕ್ವಶನ್. ವರದಕ್ಷಿಣೆ ತೊಗೊಂಡ್ರೆ ಎಷ್ಟು ಜನ ಕುಡಿತಾರ, ಏನೇನಾದರೂ ಮಾಡ್ತಾರ. ಈಗ ಒಂದು ಹೆಣ್ಣು ಪಾಪ, ಅವಳು ಸಣ್ಣವಳಿಂದ ಅಪ್ಪ ಅಮ್ಮನ ಮನೆಯಲ್ಲಿ ಬೆಳೆದು ಆಮೇಲೆ ಗಂಡನ ಮನೆಗೆ ಬರ್ತಾಳೆ. ಆಕೆಗೆ ವರದಕ್ಷಿಣೆ ತಗೊಂಡ್ ಬಾ ಅಂತೇಳಿ ಟಾರ್ಚರ್ ಕೊಡೋದೆಲ್ಲ ಮಾಡಬೇಡ್ರಿ ಪ್ಲೀಸ್. ಒಂದು ಹೆಣ್ಣು ಅಪ್ಪ ಅಮ್ಮನ ಬಿಟ್ಟು ಬರೋದೇ ಒಂದು ದೊಡ್ಡ ಕಷ್ಟ. ನೀವು ಹೇಳಿದ್ರಿ ವರದಕ್ಷಿಣೆ ತಗೊಂಡ್ರೆ ಸಾಲ ಎಲ್ಲ ತೀರಿಸ್ಬೋದು ಅಂತ. ಗಂಡಿನ ಮನೆಯವ್ರು ಎಷ್ಟು ಸಾಲ ಮಾಡ್ತಾರ ಮದುವೆ ಮಾಡೋಕ್ಕೆ, ಹೆಣ್ಣಿನ ಮನೆಯವ್ರು ಯಾರು ಮಾಡಲ್ವಾ ಹೇಳ್ರಿ. ಹೆಣ್ಣಿನ ಮನೆಯವರು ಸಾಲ ಮಾಡ್ತಾರೆ, ಅವ್ರಿಗೂ ತೀರಿಸ್ಬೇಕು. ಅವು ವರದಕ್ಷಿಣೆ ಇವ್ರಿಗೂ ಬೇಡ ಇವ್ರಿಗೂ ಬೇಡ, ಅದೇ ಥರ ವರದಕ್ಷಿಣೆ ಕೊಡ್ದಿರಲ್ಲ ಅದೇ ಥರ ಯಾರಾದರೂ ವಧು ತಕ್ಷಣ ಕೊಡ್ತೀರಾ? ಯಾರು ಕೊಟ್ಟಿಲ್ಲ. ಗಂಡಿಗೆ ಗಿಫ್ಟ್ ಆಗಿ ಕೊಡ್ಬೋದು, ಹೆಣ್ಣಿಗೆ ಯಾರಾದರೂ ಗಿಫ್ಟ್ ಕೊಟ್ಟಾರ? ಯಾರಾದರೂ ಕೊಟ್ಟಾರ? ಯಾರು ಕೊಟ್ಟಿಲ್ಲ. ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಕಣ್ಣೇ ಹೋಗಿ ಗಂಡನ ಮನೇಲಿ ಇರ್ಬೇಕಾದ್ರೆ ಇಂಥ ವರದಕ್ಷಿಣೆಯನ್ನು ಹುಣ್ಣೆ ತೆಗಬೇಕು. ಅದಕ್ಕೆ ನಮ್ಮ ಸರ್ಕಾರ 1961 ವರದಕ್ಷಿಣೆ ನಿಷೇಧ ಕಾಯ್ದೆ ಜಾರಿಗೆ ತಂದಿತ್ತು. ಪ್ಲೀಸ್ ವರದಕ್ಷಿಣೆ ಯಾರು ಕೊಡೋಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಅರ್ಜುನ್. ನಾನು ವರದಕ್ಷಿಣೆ ವಿರೋಧವಾಗಿ ಮಾತಾಡ್ತಿದ್ದೇನೆ. ನಾವು ವರದಕ್ಷಿಣೆ ಯಾಕೆ ಬಿಸ್ಕೋಬೇಕು? ನೀವೇನು ಗಂಡಸರಲ್ಲ, ನಿಮ್ಗೇನು ದುಡಿಯೋ ಸಾಮರ್ಥ್ಯ ಇಲ್ಲ? ನಾವು ವರದಕ್ಷಿಣೆ ಇಸ್ಕೊಂಡ್ರೆ ಅದು ವರದಕ್ಷಿಣೆಗಾಗಿ ನಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡ್ದಂಗಾಗುತ್ತೆ. ನಾವು ಲೈಫ್ ಪಾರ್ಟ್ನರ್ ಚೂಸ್ ಮಾಡಬೇಕಂದ್ರೆ ನಮ್ಮ ಮನಸ್ಪೂರ್ವಕವಾಗಿ ಚೂಸ್ ಮಾಡಬೇಕು. ತುಂಬ ಜನ ಬಂದು ಹೇಳಿದೆ ನಾವು ಬಿಸ್ನೆಸ್ ಮಾಡಬೇಕು ವರದಕ್ಷಿಣೆ ತಗೊಂಡ್ರೆ. ಯಾರಾದರೂ ನೀವು ಅನ್ಎಂಪ್ಲಾಯ್ ಇದ್ದಾಗ ಹೆಂಗಸ್ ಕೊಡ್ತಾರ, ನಿಮ್ಮ ಮದುವೆ ಮಾಡ್ತಾರಾ? ಗುಡ್ ಆಫ್ಟರ್ನೂನ್ ಟು ಎವ್ರಿಬಡಿ. ಐ ಆಮ್ ಫ್ರಮ್ ಸಂದೀಪ್. ಐ ಆಮ್ ಸ್ಟಡಿಂಗ್ ಇನ್ ಶ್ರೀಮತಿ ಇಂದಿರಾಗಾಂಧಿ ಸ್ಕೂಲ್ ರಟ್ಟಿಹಳ್ಳಿ. ಐ ಸೇ ಡೌರಿ. ಡೌರಿ ಇಟ್ ಮೀನ್ಸ್ ವರದಕ್ಷಿಣೆ. ವರದಕ್ಷಿಣೆ ಪರವಾಗಿ ಮಾತಾಡ್ಕೊಂಡಿದ್ದೀನಿ. ಅಲ್ಲಿ ಒಬ್ಬನ ಹೇಳೋದ ವರದಕ್ಷಿಣೆ ಏನು ಗಣಸಲ್ಲ ಅಂತ. ಗಣಸಲ್ಲ ಅಂದರೆ ಇವ್ರು ಕೇಳ್ಕೊದಷ್ಟು ಫೇರ್ ಆ್ಯಂಡ್ ಲವ್ಲಿ ಆಗಲಿ, ಲಿಫ್ಟಿಗೆ ಆಗಲಿ, ಎಲ್ಲ ನಾ ಕೊಡಿಸ್ಬೇಕಲ್ಲ. ಇವ್ರು ಕೇಳಿದಷ್ಟು ಫೇರ್ ಆ್ಯಂಡ್ ಲವ್ಲಿ ಆಗಲಿ, ಪೌಡ್ರ್ ಆಗಲಿ, ಲಿಫ್ಟಿಗೆ ಆಗಲಿ, ರೇಷ್ಮೆ ಸೀರೆ ಆಗಲಿ, ನಮ್ಮನಿಂದೇ ಬ್ಯಾಂಕಿಂದ ನೋಟ್ ಹಚ್ಚಿದೀವಾ, ಇಲ್ಲ ಏನು ಪ್ರಿಂಟ್ ಮಾಡ್ತಿದೀವಿ ಕೂತ್ಕೊಂಡು? ಇಲ್ಲ, ದುಡ್ಡು ಯಾರು ಕೊಡ್ತಾರ? ಅದೇ ವರದಕ್ಷಿಣೆ ಕೊಟ್ಟು ಅದನ್ನ ಇಂಪ್ಲೋಮ್ ಇದು ಮಾಡ್ಕೋಬೋದು ನಾವು. ಅದು ಯಾರು ಕೊಡ್ತಿಲ್ಲ ಅಂದ್ರೆ ಇವ್ರು ಕೇಳಕ್ಕಿಲ್ಲಷ್ಟು ನಾವೆಲ್ಲ ಕೊಡ್ಸೋಕ್ಕಿಲ್ಲ, ಎಲ್ಲ ಕೇಳ್ತಾರೆ ಯಾರು ಕೊಡ್ಬೇಕ್ರಿ. ಹಂಗಾಗಿ ವರದಕ್ಷಿಣೆ ಕೊಟ್ಟರೆ ಅದನ್ನು ಉಪಯೋಗ ಮಾಡ್ಬೋದು. ಅವ್ರನ್ನ ತಂದು ನಾವು ಅವ್ರನ್ನ ಜೋಪಾನವಾಗಿ ಪೋಷಣೆ ಪಾಲನೆ ಮಾಡಿ ಸಾಯೋ ತನಕ ನೋಡ್ಕೋಬೇಕು. ಅದನ್ನ ಯಾರು ಕೇಳ್ತಾರೆ ಅದನ್ನ ಯಾರು ಕೇಳೋಂಗಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಹೆಸರು ಅನುಷಾ ಅಂತ. ನಮ್ಮ ಸೋಷಿಯಲ್ ಸರು ನಮಗೊಂದು ವಿಷಯ ಕೊಟ್ಟಿದ್ರು, ಅದು ವರದಕ್ಷಿಣೆ ಪರಾನರ ಮಾತಾಡ್ಬೋದು ವಿರಾನರ ಮಾತಾಡ್ಬೋದು. ನಾನು ಮಾತಾಡ್ತಿರೋದು ವಿರೋಧ. ಈಗೇನಪ್ಪ ಅಂದ್ರೆ ಒಂದು ತಂದೆಗೆ 3 ಹೆಣ್ಮಕ್ಳು ಇರ್ತಾರೆ. ಅವರು ಎಲ್ಲೆಲ್ಲೋ ಎಷ್ಟೆಷ್ಟು ದೂರ ಹೋಗಿ ಕೆಲಸ ಮಾಡಿ ದುಡ್ದಿರ್ತಾರೆ. ಲಾಸ್ಟಿಗೆ ಒಂದು ಆಯಿತು, ನಾನು ವರದಕ್ಷಿಣೆ ಕೊಟ್ಟು ಕಳಿಸ್ತೀನಿ ಅಂತ ಅವರಪ್ಪ ಅಂತಾನೆ. ಲಾಸ್ಟಿಗೆ ಅವ್ನು ಇಸ್ಕೊಂಡು ಹೋಗ್ತಾನೆ ವರದಕ್ಷಿಣೆನ. ಕೊಟ್ಟದ್ದು ಸಾಲ್ತಿರಲ್ಲ ಅವನಿಗೆ, ಏನು ಬೇಕು ಬೇಕು ಅಂತ ಅವಳಿಗೆ ಚಿತ್ರಹಿಂಸೆ ಕೊಟ್ಟಿರ್ತಾಳೆ. ಅವ್ರ ತಂದೆಗಿನ್ನು ಇಬ್ಬ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರೇನು ಮಾಡ್ಬೇಕು? ಅದಕ್ಕೆ ದೊಡ್ಡವಳಿಗೆ ಕೊಟ್ಟಿದ್ರು, ಮತ್ತು ಚಿಕ್ಕವಳಿಗೂ ಕೊಡ್ಬೇಕು ಅಂದು ಅವರಿಬ್ಬರಿಗೂ ದುಡ್ದು ಎಲ್ಲ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅವನು ಅದು ಬೇಕು ಅದು ಬೇಕು ಅಂತ ಎಲ್ಲ ಇಸ್ಕೊಂಡು ಹೋಗ್ತಾನೆ. ಅವ್ನ ಸಲುವಾಗಿ ಅವ್ನ ಕುಟುಂಬ ಉದ್ಧಾರ ಮಾಡೋಕೆ ಹೋಗಿ ಈ ಕುಟುಂಬನೇ ಲಾಸ್ಟಿಗೆ ತಂದೆ ಕೊಡಲಾರ್ದೆ ಅವಮಾನ ತಾಳಲಾರ್ದೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಎಷ್ಟೋ ಉದಾಹರಣೆಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈಗ ತಂದೆ ಇರಲ್ಲ, ತಾಯಿ ಇರ್ತಾಳೆ, ತಾಯಿ ಹೆಂಗೆ ವರದಕ್ಷಿಣೆ ಕೊಟ್ಟು ಸಾಕ್ಬೇಕು ಅವ್ರನ್ನೇ? ಪ್ಲೀಸ್ ಇದೊಂದು ಕೇಳ್ತಿದ್ದೀನಿ, ಹುಡುಗಿ ಸಿಗೋದು ಕಷ್ಟ ಇರ್ತೈತಿ, ಸಿಕ್ಕೋಳ್ನ ರಾಣಿ ಥರ ನೋಡ್ಕೊಂಡು ಸಾಕ್ರಿ. ಥ್ಯಾಂಕ್ಸ್. ನನ್ನ ಹೆಸರು ದ್ಯಾಮೋನ. ನಾನು ಈಗ ಮಾತನಾಡಿರೋದು ಪರವಾಗಿ ಯಾಕೆ ವರದಕ್ಷಿಣೆ ಕೊಡಬಾರ್ದಾ? ಕೊಡಲೇಬೇಕು. ಯಾಕಂದ್ರೆ ನಮ್ಮಪ್ಪ 10 ಹೊಲ ಐತಿ, 10 ಹೊಲ ಐತಿ ಅಂದಾಗ ಆರಾಮ್ ಮತ್ತು ಮಗಳಿಗೆ ಮಾಡ್ಲಂಗೆ ಮತ್ತೇನು ಬರೀ ಮಗ ಕಷ್ಟ ಮಾಡೋಕ್ಕಾಗತ್ತೆ? ಮಗಳಿಗೆ ಮಾಡ್ಬೇಕು, ಮಗಳಿಗೆ ಮಾಡ್ಬೇಕು, 5 ಅವ್ನು ಬಿಟ್ಟರೆ 5 ನಮಗೂ ಇಡ್ಬೇಕು. ಅದಕ್ಕೆ ವರದಕ್ಷಿಣೆ ಅದಕ್ಕೋಸ್ಕರ ಕೊಡ್ಬೇಕು. ಮತ್ತು ಇನ್ನೊಂದೇನಂದ್ರೆ ನಾವು ಅತ್ತಿ ಮನೆ ಹೋಗಿರ್ತೇವೆ, ಅತ್ತಿ ನಮ್ಗೆ ಏನರ ಕೆಲಸ ಮಾಡಲಂದ್ರೆ ಬೈತಿರ್ತಾಳೆ. ಅವಾಗ ನಾವೇನ್ಬೇಕು? ಅತ್ತಿಗೆ ವರದಕ್ಷಿಣೆ ಕೊಟ್ಟು ಬಂದವೆ ಏನು ಖಾಲಿ ಪುಲಿ ಬಂದ್ರೆ ಬಿಕ್ಸೆಟ್ಟು ನಿಮ್ಮಂಗೆ ವರದಕ್ಷಿಣೆ ಕೊಟ್ಟು ಬಂದವೆ ಏನ್ಬೇಕು? ನನ್ನ ಹೆಸರು ಸಂಜನೆ. ನಮ್ಮದು ಒಂದು ಮನೇಲಿ ಅಣ್ಣ ತಂಗಿ ತಮ್ಮ ಇರ್ತಾರೆ. ಅವ್ರು ಹಿಂಗೆ ತಂಗಿ ನಿಂಗೆ ಒಂದು ಕಡೆ ಬೇರೆ ಕಡೆ ಮದುವೆ ಮಾಡ್ಕೊಡ್ಬೇಕು ಅಂದ್ರೆ ಭಾಳ ಬಡ್ತಾನೆ ಇರ್ತಾರೆ ಅವ್ರ ಮನೆಯೊಳಗೆ. ಅವ್ರು ಹಿಂಗೆ ಏನರ ಮದುವೆ ಮಾಡ್ಕೊಡ್ಬೇಕಪ್ಪ ಅಂದ್ರೆ ಹಿಂಗೆ ವರದಕ್ಷಿಣೆ ಅಂತ ಕೇಳಕ್ಕೆ ಹಿಂಗೆ ಬರ್ತಾರೆ. ಅವಾಗ ವರದಕ್ಷಿಣೆ ಅಂತ ಬಂದಾಗ ಹಿಂಗೆ ತಂದೆ ತಾಯಿ ಇರ್ತಾರಲ್ಲ, ಅವ್ರು ತಂದಿರಲ್ಲ, ಆ ಇರ್ತಾಳಲ್ಲ, ಒಬ್ಬ ಕಷ್ಟಪಟ್ಟು ಎಲ್ಲರನ್ನ ಸಾಕ್ತಾಳೆ. ಸಾಕಿ ಹಿಂಗೆ ವರದಕ್ಷಿಣೆ ಅಂತ ಕೇಳಕ್ಕೆ ಬಂದಾಗ ಸ್ವಲ್ಪ ಕಷ್ಟಕ್ಕೆ ತೊಳಿ ಕೊಡೋಕೆ ಅಂದರು. ಅವಳು ಕಷ್ಟಪಟ್ಟು ತನ್ನ ಮಗಳನ್ನ ಕೊಡ್ಬೇಕಪ್ಪ ಅಂತಂದು ಒಂದು ಕಾರ್ ಕೊಡ್ತಾಳೆ ಅಳಿಯಾಗ. ಎಷ್ಟು ಕಷ್ಟ ಆದರೂ ಕೊಡ್ತಾಳೆ. ನನ್ನ ಹೆಸರು ಪ್ರಿಯಾಂಕ. ನಾನು ವರದಕ್ಷಿಣೆ ವಿರೋಧವಾಗಿ ಮಾತನಾಡುತ್ತಿದ್ದೇನೆ. ವರದಕ್ಷಿಣೆ ಯಾಕೆ ಇಸ್ಕೋಬೇಕು? ವರದಕ್ಷಿಣೆ ಇಸ್ಕೊಂಡೆ ಮದುವೆ ಆಗ್ಬೇಕಂತ ಏನಾರ ರೂಲ್ಸ್ ಐತೆ. ಅದನ್ನ ಪೂರ್ವಜರು ತಗೊಂಬಂದಿರೋದು, ಪೂರ್ವಜರಿಗೆ ಮುಕ್ತಾಯ ಆಗ್ಬೇಕಿತ್ತು. ಇಲ್ಲಿ ತನಕ ಯಾವ್ದು ತಗೊಂಬರ್ಬೇಕಿತ್ತು? ಮದ್ವೆ ಮಾಡ್ಕೊಡ್ಬೇಕು, ನನ್ನ ಮಗಳು ಮದ್ವೆ ಮಾಡ್ಕೊಂಡು ಹೋಗ್ರಿ ಅಂತ ಯಾರು ಏನು ಹೇಳಂಗಿಲ್ಲ. ಆಕೆ ಮದ್ವೆ ಮಾಡೋಕ್ಕಿಂತ ಮುಂಚೆ ವಿನಯ ವಿನಯ ಸಂಸ್ಕೃತಿ ಎಲ್ಲವನ್ನೂ ಕಲಿಸಿ ಬೆಳೆಸಿ ಆಕೆ ಮದ್ವೆ ಮಾಡಿ ಕಳಿಸ್ತಾರೆ. ನೀನು ಚೆನ್ನಾಗಿ ನೋಡ್ಕೋಬೇಕು ನೋಡು ಅಂತ ಎಲ್ಲ ಕಳಿಸ್ತಾರೆ. ಅವಾಗೆಲ್ಲ ಹ್ಞೂ ಅಂದಿರ್ತಾರೆ, ಅವಾಗೆಲ್ಲ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಎಲ್ಲ ಅಂದಿರ್ತಾರೆ. ಮದ್ವೆ ಆದಮೇಲೆ ಆಕೆ ನೀನು ಇಷ್ಟ ತಗೊಂಬಂದಿಯೇ, ನಿಮ್ಮ ಅಪ್ಪ ಮನೆಯಿಂದ ಏನು ನನಗೇನು ತಗೊಂಬಂದಿಯೇ, ನಿಂದು ಇಷ್ಟನ ಅಂತ ಎಲ್ಲ ಆಕೆ ಟಾರ್ಚರ್ ಎಲ್ಲ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ.
ಆಕಿನ ಸಹಿಸ್ಕೊಂಡ್ 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 ಕೊನೆಗೆ ಸಾವಿಗೆ ಒಳಗಾಗ್ತಾರೆ. ನಾಲ್ಕೈದು ಜನ ಏನಾರ ಹೆಣ್ಮಕ್ಳು ಇದ್ರೆ ಅವ್ರ ಗತಿ ಏನು, ಅವರು ಒಬ್ಬಕಿನ ಏನಾರ ಚೆನ್ನಾಗಿ ದೊಡ್ಡವಳು ಅಂತ ಒಬ್ಬಕಿಗೆ ಏನಾರ ಚೆನ್ನಾಗಿ ಮದ್ವೆ ಮಾಡ್ಕೊಡ್ತಾರೆ, ಎರಡನೇದಕ್ಕೆ ಏನಾದ್ರು ಸಾಲ ಮಾಡಿ ಮದ್ವೆ ಮಾಡ್ಕೊಡ್ತಾರೆ, ಮೂರನೇದಕ್ಕೆ ಎಲ್ಲಿಂದ ತಗೊಂಬರ್ಬೇಕು, ನಾಲ್ಕನೇದಕ್ಕೆ ಎಲ್ಲಿಂದ ತಗೊಂಬರ್ಬೇಕು, ಅವರು ಅಕಸ್ಮಾತ್ ಮಾಡ್ಕೊಡ್ತಾರೆ. ಬ್ಯಾಂಕ್ನಾಗ ಏನಾರ ಲೋನ್ ತಗೊಂತಾರೆ, ಸಂಘದೊಳಗೆ ಏನಾರ ದುಡ್ಡು ತಗೊಂತಾರೆ, ಯಾರ ಹತ್ರ ಏನಾರ ಸಾಲ ಇಸ್ಕೊಂಡಿರ್ತಾರೆ, ಮತ್ತು ತೀರಿಸ್ಬೇಕಲ್ಲ ಬಡ್ಡಿ ಅಸಲು ಅಂತ ಅವ್ರ ಜೀವನನ ಸಾಲದೊಳಗೆ ಮುಳುಗಿ ಹೋಗಿರ್ತೈತಿ. ಇದು ಹೆಣ್ಮಕ್ಳು ನಾವು ಕುಡಿದು ಹೊಡಿತೀವಿ ಅಂತ ಅದು ಅಣ್ಣ ತಮ್ಮ ಬೆಂಕಿ ಹಚ್ಚದ ಹೆಣ್ಮಕ್ಳು. ಸರ್ ನೆಕ್ಸ್ಟ್ ಮಾತಾಡ್ತೀನಿ. ಮದುವೆಯಾಗಿ ಹೋದಾಗ ಅತ್ತಿ ಏನಂತಾಳೆ, ಅಕ್ಕಿ ನೋಡು ವರದಕ್ಷಿಣೆ ತಗೊಂಬಂದಿಲ್ಲ, ಸುಮ್ಮನೆ ಬರಿಗೈ ಬಂದಾಳ, ಹಂಗೆ ಎಲ್ಲ ಚುಸ್ದಾಗ ಮಾತಾಡ್ತಾರೆ. ಹಂಗೆ ಮತ್ತು ಅಕ್ಕಪಕ್ಕ ಮನೆಯವರು ಹಂಗೆ ಮಾತಾಡ್ತಾರೆ. ಹಾಗಾಗಿ ಒಂದು ಹೆಣ್ಮಕ್ಳು ಸಾವಿಗೆಲ್ಲ ವರದಕ್ಷಿಣೆ ಕಾರಣ ಆಕತಿ, ಅದಕ್ಕೆ ನನ್ನ ಪ್ರಕಾರ ವರದಕ್ಷಿಣೆ ಕೊಡೋದು ಇಸ್ಕೊಳೋದು ಎಲ್ಲ ತಪ್ಪು. ಈ ಜಗತ್ತಿನಲ್ಲಿ ಹೆಣ್ಣಿಗೂ ಮತ್ತು ಗಂಡಿಗೂ ಒಂದೇ ಸಮನಾದ ಹಕ್ಕಿದೆ. ಎಲ್ಲ ತಂದೆ ತಾಯಿ ಅಂತಲೂ ಅವ್ರ ಮಕ್ಕಳಿಗಾಗಿ ಆಸ್ತಿಯನ್ನೆಲ್ಲ ಮಾಡಿರ್ತಾರೆ, ಮತ್ತು ಅದರಲ್ಲೂ ಹೆಣ್ಣಿಗೂ ಸಮಪಾಲಿನ ಹಕ್ಕಿರ್ತೈತಿ, ಗಂಡಿಗೂ ಸಮಪಾಲಿನ ಹಕ್ಕಿರ್ತೈತಿ. ಅದರಿಂದ ವರದಕ್ಷಿಣೆ ಇಸ್ಕೊಳ್ಳೋದು ನಮಗೂ ಎಲ್ಲ ಇದು ಇರ್ತೈತಿ. ಸ್ನೇಹಿತರೆ, ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಮ್ಮ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಮಾತಾಡಿದಾರಲ್ವಾ? ಶಾಲಾ ಹಂತದಲ್ಲಿ ಈ ರೀತಿಯ ಡಿಬೇಟ್ ಕಾಂಪಿಟೇಷನನ್ನು ಆಯೋಜನೆ ಮಾಡೋದ್ರಿಂದ ಮಕ್ಕಳಲ್ಲಿ ಸ್ಟೇಜ್ ಫಿಯರ್ ಹೋಗೋದಲ್ಲದೆ ಒಂದು ಉತ್ತಮ ಜ್ಞಾನ, ಸಂವಹನ ಕೌಶಲ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಬರೀ ಪಾಠ, ಪರೀಕ್ಷೆಗಳು, ಅಂಕಗಳು ಮತ್ತು ವಿದ್ಯಾರ್ಥಿಗಳು ತೆಗೆದುಕೊಂಡಿರೋ ಅಂಕಗಳನ್ನು ಫ್ಲೆಕ್ಸ್ ಮಾಡಿ ಹಾಕೋದ್ರ ಕಡೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಲಾಗ್ತಿದೆ. ಇದರಿಂದ ಎಷ್ಟೋ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಹೇಗೆ ತೆಗಿಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಅವರಲ್ಲಿ ಸರಾಗವಾಗಿ ಮಾತನಾಡೋ ಕೌಶಲ ಮಾತ್ರ ತಿಳಿದೇ ಇರೋದಿಲ್ಲ. ಆದರೆ ಇಂದಿನ ದಿನಮಾನಗಳು ಸ್ಪರ್ಧಾತ್ಮಕ ಯುಗ ಆಗಿರೋದ್ರಿಂದ ಬರೀ ಅಂಕಗಳಷ್ಟೇ ಅಲ್ಲ, ಸಮಸ್ಯೆಯನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು, ಹೇಗೆ ನಿರ್ಧಾರ ತೆಗೆದುಕೊಳ್ಬೇಕು, ಯಾವ ರೀತಿ ಯೋಚಿಸಬೇಕು ಅನ್ನೋದರ ಜೊತೆಗೆ ಸಂವಹನ ಕೌಶಲವೂ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ನಮ್ಮ ಶಾಲೆ ವಸತಿ ಶಾಲೆ ಆಗಿರೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕುಟುಂಬದಲ್ಲಿನ ಸಮಾಜದಲ್ಲಿನ ಎಷ್ಟೋ ಕಷ್ಟ ಸುಖಗಳ ಅರಿವೇ ಇರೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಸ್ಪರ್ಧೆಗಳನ್ನು ಏರ್ಪಡಿಸುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಮಾತುಗಾರಿಕೆ ಕೌಶಲ ಬೆಳೆಸಬೇಕಾದಂಥ ಅನಿವಾರ್ಯತೆ ತುಂಬಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋ ನೋಡ್ತಿರೋ ಎಲ್ಲ ಆತ್ಮೀಯ ಸ್ನೇಹಿತರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತಿದ್ದೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.